ಮಗಳೇ, ಏನಮ್ಮ ಶಬ್ದ? ಅಲ್ಲರಿ, ಇಷ್ಟೊತ್ತಲ್ಲಿ ಯಾರು ಪಟಾಕಿ ಹೊಡಿತಾ ಇದಾರೆ? ಯಾರೋ ಕ್ರಿಕೆಟ್ ಅಲ್ಲಿ ಗೆದ್ದಿರ್ಬೇಕು, ಅದಕ್ಕೆ ಪಕ್ಕದ ಮನೆಯವರು ಪಟಾಕಿ ಹೊಡಿತಾ ಇದಾರೆ. ನನ್ ಸಕ್ಕರೆ ಗೊಂಬೆ ಅದಕ್ಕೆ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಅಜ್ಜಿ, ಪಕ್ಕದ ಮನೆ ಅಲ್ಲ, ಶ್ವೇತಾ ರೂಮಿಂದಾನೇ ಸೌಂಡ್ ಬರ್ತಿರೋದು. ಅಲ್ಲಿ ಯಾರು ಪಟಾಕಿ ಹಚ್ಚಿದ್ದಾರೆ. ಒಂದೊಂದ್ಸಲ ನಡೆದಿದ್ದೆಲ್ಲ ಯೋಚನೆ ಮಾಡ್ತಿದ್ರೆ ನಡೆದಿದ್ದೆಲ್ಲ ಸುಳ್ಳು ಅಂತ ಅನ್ಸಕ್ ಶುರು ಆಗತ್ತೆ. ನಕ್ಷತ್ರ, ಹೇಗಿತ್ತೋ ಹೇಗ್ ಆಗ್ಬಿಟ್ವಿ ಅಂತ ಅನ್ಸುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ಜನರು ಮೋಸ ಮಾಡ್ತಾರೆ ಅಂತ ಕೇಳಿದ್ದೆ, ಓದಿದ್ದೆ, ಆದ್ರೆ ನಮ್ ಲೈಫಲ್ಲೇ ಹಾಕಿದ್ದನ್ ನೋಡಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ ಜೀವನದಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ಕನ್ಸ್ ಮನ್ಸಲ್ಲೂ ಎಣಿಸಿರ್ಲಿಲ್ಲ. ಜಗತ್ತಲ್ಲಿ ಎಲ್ರ ಜೀವನದಲ್ಲೂ ಅಷ್ಟೇ ಭೂಪತಿ, ಹತ್ತಿರದವ್ರನ್ನ ಕಳ್ಕೋತಾರೆ, ಮಾರಣಾಂತಿಕ ರೋಗದಿಂದ ಸಾಯೋದು, ದುಡ್ಡಿಲ್ದೇ ಇದ್ದಾಗ್ಲೇ ಕಾಯಿಲೆ ಬರೋದು, ಕೆಲ್ಸ ಕಳ್ಕೊಳ್ಳೋದು, ನಮ್ದವ್ರೇ ಮೋಸ ಮಾಡೋದು, ಬೆನ್ನಕ್ ಚೂರಿ ಹಾಕೋದು, ನಮ್ಗೆ ಹತ್ತಿರದವ್ರೆ ನಮ್ಗೆ ಅವಮಾನ ಮಾಡೋದು, ಜೀವನದಲ್ಲಿ ಹತಾಶೆ ಆಗಿರ್ಬೋದು, ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಎಲ್ರ ಜೀವನದಲ್ಲೂ ನಡೀತಾನೆ ಇರುತ್ತೆ. ಇವತ್ ನಮ್ಗೊಂದ್ ಕಷ್ಟ ಬಂದಿದೆ ಅಷ್ಟೆ. ಆದ್ರೆ ನಮ್ಮ ಅದೃಷ್ಟ ಚೆನ್ನಾಗಿದೆ ಭೂಪತಿ, ಬೇರೆಯವ್ರ ತರ ಎಲ್ಲ ಮುಗ್ದೋಯ್ತು ಅಂತ ನಾವಿಲ್ಲ. ನಾವೆಲ್ಲರೂ ಈಗ್ಲೂ ಒಟ್ಟಿಗೆ ಇದ್ದೀವಿ. ನಿನ್ಗೇನಾದ್ರೂ ಬೇಜಾರಾದ್ರೆ ನಾನ್ ಸಮಾಧಾನ ಮಾಡ್ತೀನಿ, ನಾನೇನಾದ್ರೂ ಧೈರ್ಯ ಕಳ್ಕೊಂಡ್ರೆ ನೀನ್ ಧೈರ್ಯ ಹೇಳ್ತೀಯ. ಇದು ಒಂದ್ ಕಷ್ಟ ಅಷ್ಟೆ, ಮತ್ತೆ ಎಲ್ಲ ಹೊಸದಾಗಿ ಶುರು ಮಾಡ್ಬೇಕು ಅನ್ನೋದ್ ಬಿಟ್ರೆ ನಾನಾಗ್ಲಿ ನೀನಾಗ್ಲಿ ಇದನ್ನೆಲ್ಲ ದಾಟ್ಕೊಂಡು ಮುಂದೆ ಹೊಟ್ಟೋಗ್ತೀವಿ ನಕ್ಷತ್ರ. ಆದ್ರೆ ನನ್ ತಾಯಿ ಒಳಗೆನೆ ಒತ್ತಾಡ್ತಿದ್ದಾಳೆ, ಕೊರಕ್ತಿದ್ದಾಳೆ. ಅವಳಿಂದ ಇಂಥದ್ದೊಂದು ತಪ್ಪಾಯ್ತು ಅಂತ ಪ್ರತಿ ದಿನ ಬೇಜಾರಲ್ಲೇ ಇರ್ತಾಳೆ, ಹೇಳ್ಕೊಳ್ತಿಲ್ಲ ಅಷ್ಟೆ. ನಾವೇನಾದ್ರೂ ಸಮಾಧಾನ ಮಾಡಕ್ ಹೋದ್ರೆ ನನ್ಗೇನಾಗಿದೆ ಅನ್ನೋ ತರ ಇರ್ತಾಳೆ ಅಷ್ಟೆ. ಆದ್ರೆ ಅವಳು ಒಳ ಮನಸ್ಸಲ್ಲಿ ಎಷ್ಟು ಕೊರಕ್ತಿದ್ದಾಳೆ ಅಂತ ನನಗ್ ಚೆನ್ನಾಗಿ ಗೊತ್ತು. ಶ್ರೀ, ನೀನೇನು ಯೋಚನೆ ಮಾಡ್ಬೇಡ, ಅತ್ತೆಗ್ ಬೇಜಾರಾಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಅವ್ರಿಗ್ ವಯಸ್ಸಾಗಿರೋದ್ರಿಂದ ಆಗಿರೋದನ್ನ ತಗೊಳ್ಳೋದಕ್ಕೆ ಅವ್ರ ನಮ್ಗಿಂತ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತೆ, ಆದ್ರೆ ಖಂಡಿತ ಸರಿ ಹೋಗ್ತಾರೆ. ಎಷ್ಟೇ ಆದ್ರೂ ಒಂದ್ ಕಾಲದಲ್ಲಿ ನಮ್ಗಿಂತ ಜಾಸ್ತಿ ಕಷ್ಟನ ನೋಡಿದವರು, ನಮ್ಗಿಂತ ಜಾಸ್ತಿ ಅನುಭವ ಅವ್ರಿಗಿದೆ. ಭರವಸೆ ಇಟ್ಕೋ ಭೂಪತಿ. ನಿಜ, ಮನುಷ್ಯ ಭರವಸೆ ಕಳ್ಕೊಂಡ್ರೆ ಎಲ್ಲಾನು ಕಳ್ಕೊಂಡ ಹಾಗೆ. ನಾಳೆ ನಾವ್ ಚೆನ್ನಾಗಿರ್ತೀವಿ ಅನ್ನೋ ಭರವಸೆ ಇದ್ರೆ ನಾವ್ ಬದುಕಿರ್ತೀವಿ. ಆ ಭರವಸೆ ಇದ್ದಿದ್ರಿಂದಾನೆ ಅಲ್ವಾ ನನ್ ಕಾರ್ಯ ಕೆಲ್ಸಕ್ಕೆ ಒಪ್ಕೊಂಡಿತ್ತು. ಮನ್ಸಿಗೆ ಬೇಜಾರಾಗತ್ತೆ ನಕ್ಷತ್ರ, ಮನೇಲಿ ತಿನ್ಸಿ ಇಲ್ದೇ ಇರೋ ಸ್ಥಿತಿಗೆ ತಲುಪಿಬಿಟ್ವ ಅಂತ ನನಗೂ ಬೇಜಾರಾಗತ್ತೆ. ಆದ್ರೆ ದಿನದ ಕೆಲ್ಸ ಮುಗಿದ್ಮೇಲೆ 800 ರೂಪಾಯಿ ಸಿಕ್ಕಾಗ ನಾವೆಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅಂತ ನೆನ್ಸ್ಕೊಂಡಾಗ ಎಲ್ಲಾನು ಮರ್ತೋಗುತ್ತೆ. ಹಾ
ನಿಜ ಭೂಪತಿ, ಅದಕ್ಕೆ ನೀನ್ ಸಿಕ್ಕಿದ್ದು ನನ್ನ ದೃಷ್ಟ ಅಂತ ಹೇಳಿದ್ದು. ಇವತ್ ಕಷ್ಟ ಬಂದಿದೆ, ಆದ್ರೆ ನಾವೆಲ್ಲ ಜೊತೆಗಿದ್ದೀವಲ್ಲ. ಅನ್ಯಾಯ ಮಾಡ್ದವ್ರ ಅದೆಷ್ಟು ದಿನ ಬದುಕ್ತಾರೋ ನೋಡೇ ಬಿಡೋಣ. ಒಂದಲ್ಲ ಒಂದಿನ ಸತ್ಯ ಗೆಲ್ಲಲೇಬೇಕು. ಕೆಟ್ಟವರು ಗೆದ್ದಿರೋ ಉದಾಹರಣೆನೇ ಇಲ್ಲ. ಜಯ ಸಿಗೋದು ಸತ್ಯದ ದಾರಿಲಿ ನಡೆದವ್ರಿಗೆ. ಇದೊಂದು ಕೆಟ್ಟ ಸಮಯ ಅಷ್ಟೇ. ನಿಜ, ಇದೊಂದು ಕೆಟ್ಟ ಸಮಯ. ಕಾಲಾಯ ತಸ್ಮೈ ನಮಃ ಅನ್ನೋದು ಇದಕ್ಕೆ. ಅದು ಬಂದಾಗ ಕೈ ಮುಗಿದು ಬದಿಗೆ ಸರಿದು ನಿಲ್ಲಬೇಕೆ ಹೊರತು ಕಾಲನ ವಿರುದ್ಧ ಹೋರಾಡ್ತೀನಿ ಅಂತ ಖಡ್ಗ ಎತ್ತಬಾರದು. ಸಮಯವನ್ನು ಗೆದ್ದವರು ಯಾರಿದ್ದಾರೆ? ತಾಳ್ಮೆ ಅನ್ನೋದೇ ಆಯುಧ, ಪ್ರಯತ್ನ ಅನ್ನೋದೇ ಉಸಿರು. ಇವೆರಡು ಇದ್ದವನು ಸಮಯದ ವಿರುದ್ಧ ಹೋರಾಡಿ ಗೆಲ್ತಾನೆ. ಸಮಯ ಎಲ್ಲವನ್ನು ಬದಲಾಯಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡವನಿಗೆ ಸೋಲಿಲ್ಲ. ಭಯ ಪಡಬೇಡ, ಇದು ಸೋಲಲ್ಲ, ಪರೀಕ್ಷೆ. ಈಗಿನ ಸೋಲು ನಿನಗೆ ಮುಂದೆ ದೊಡ್ಡ ಗೆಲುವನ್ನು ತಂದುಕೊಡುತ್ತೆ. ನಿನ್ನ ಇಡೀ ಕುಟುಂಬವನ್ನ ಮುಂದೆ ಆ ಗೆಲುವಿನತ್ತ ನಡೆಸ್ಕೊಂಡೋಗ್ತೀಯ ಮಗಳೇ. ಈ ಪರಿಸ್ಥಿತಿ ನಿನಗೆ ಇನ್ನೂ ಶಕ್ತಿಯನ್ನು ತಂದುಕೊಡುತ್ತೆ. ಆ ಶಕ್ತಿಯನ್ನು ಬಿಡಬೇಡ, ಮತ್ತಷ್ಟು ಇನ್ನಷ್ಟು ಶಕ್ತಿಯನ್ನು ಸಂಪಾದನೆ ಮಾಡು. ಒಂದು ಸಾರಿ ನೀನು ಹೋರಾಟಕ್ಕೆ ತಯಾರಾದೆ ಅಂದ್ರೆ ನಿನ್ನನ್ನ ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಏನಮ್ಮ ಮಗಳೇ, ಏನಾಯ್ತು? ರೂಮ್ ತುಂಬಾ ಹೊಗೆ ತುಂಬಿಕೊಂಡ್ಬಿಟ್ಟಿದ್ದೆ. ಅವಾಗ್ಲೇ ಪಟಾಕಿ ಶಬ್ದ ಬೇರೆ ಕೇಳಿಸ್ತಾ ಇತ್ತು. ರೂಮ್ ಅಲ್ಲಿ ಯಾರಮ್ಮ ಪಟಾಕಿ ಹೊಡೆದಿದ್ದು? ಮೌರ್ಯಂಗೋಸ್ಕರ ಗಾಬರಿ ಆಗಿದ್ದೀನಿ ಅಂತ ಹೇಳಿದ್ರೆ ಏನು ಆಗಲ್ಲ ಅಂತ ನೀವೆಲ್ಲ ಹೇಳಿದ್ರಲ್ಲ, ಈಗ ನೋಡಿ ಅವನ್ ಏನ್ ಮಾಡ್ತಿದ್ದಾನೆ ಅಂತ. ರೂಮ್ ಕಿಟಕಿಯಿಂದ ಪಟಾಕಿ ಹಾಕ್ತಿದ್ದಾನೆ, ನನಗೆ ನೆಮ್ಮದಿಯಾಗಿ ಮಲಗಕ್ಕೂ ಬಿಡ್ತಿಲ್ಲ. ಇನ್ನು ಏನೇನ್ ಪ್ಲಾನ್ ಮಾಡಿದನೋ ಅದು ಗೊತ್ತಾಗ್ತಿಲ್ಲ. ಅವನ್ ಮನೆ ಕಾಯಾಗ ನನ್ ಸಕ್ಕರೆ ಕೊಂಬೆಗೆ ಯಾಕಪ್ಪ ತೊಂದ್ರೆ ಕೊಡ್ತಿದ್ದಾನೆ? ಹೆಂಡತಿ ಒಂಚೂರು ಪ್ರೀತಿ ಬೇಡುವ, ಯಾರು ಸ್ವಂತ ಹೆಂಡತಿಗೆ ಇಷ್ಟೊಂದು ಕಷ್ಟ ಕೊಡ್ತಾರ? ಅಯ್ಯೋ ಅತ್ತೆ, ಸ್ವಂತ ಹೆಂಡತಿ ಸ್ವಂತ ಗಂಡ ಅಂತ ಏನು ಉಳಿದಿಲ್ಲ. ಇವಳು ಮಾಡಿರೋದಕ್ಕೆ ಇವ್ರ ಗಂಡ ಆ ರೀತಿ ಮಾಡ್ತಿದ್ದಾನೆ,
ಇನ್ನು ನಾವ್ ಏನೇನ್ ಅನ್ಭವಿಸ್ಬೇಕೋ ಏನೋ. ನೀವೇ ನನಗ್ ಬುದ್ಧಿ ಹೇಳಕ್ ಬಂದಿದ್ದೀರಾ ಅಥವಾ ನನ್ಗೆ ಏನಾಯ್ತು ಅಂತ ನೋಡಕ್ ಬಂದಿದ್ದೀರಾ? ನೀವ್ ಯಾರು ನನಗ್ ಬುದ್ಧಿ ಹೇಳಕ್ ಬೇಕಾಗಿಲ್ಲ, ನೀವ್ ಹೋಗಿರಿಂದ ಅದ್ ನಮ್ಗೂ ಗೊತ್ತಿದೆ. ನೀನ್ ಯಾರ್ದಾದ್ರೂ ಬುದ್ಧಿ ಮಾತ್ ಕೇಳಿದ್ರೆ ಇವತ್ತು ಈ ತರ ಆಗ್ತಿರ್ಲಿಲ್ಲ. ಮೊದ್ಲು ಅವ್ರ ಆಸ್ತಿನ ಅವ್ರಿಗೆ ವಾಪಸ್ ಕೊಡು, ಇದ್ರಿಂದ ಬಚಾವಾದ್ರೂ ಆಗ್ಬೋದು. ಇಲ್ಲ ಮೇಡಮ್, ಪಟಾಕಿ ಸೌಂಡ್ ಕೇಳಿದ ತಕ್ಷಣ ಮನೆ ಸುತ್ತಲೂ ಹೋಗಿ ನೋಡಿದೆ, ನನ್ನ ಕಣ್ಣಿಗೆ ಯಾರು ಕಾಣಿಸ್ಲಿಲ್ಲ ಮೇಡಮ್. ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡುಕಿದ್ವಮ್ಮ, ಅವನು ಎಲ್ಲೂ ಸಿಗ್ಲಿಲ್ಲ. ಉಷಾ, ನನ್ನ ನೆನ್ಸ್ಕೊಂಡು ಓಡೋಗಿರ್ಬೇಕು ಅವನು. ಓಡೋದ ಹೋಗ್ತಾ ನನ್ಗೂ ಬಾಯ್ ಹೇಳ್ಬಿಟ್ಟು ಹೋದ. ನೀನ್ ಯಾವ ಸೀಮೆ ಸೆಕ್ಯೂರಿಟಿ? ಅವ್ನ್ ಮನೆಗ್ ಬಂದು ಪಟಾಕಿ ಹಚ್ಬಿಟ್ಟು ಹೋಗ್ತಾನೆ ಅಂದ್ರೆ ನಿನ್ನೆ ನಿದ್ದೆ ಮಾಡ್ತಿದ್ದ? ಈ ಭಾಗಕ್ಕೆ ನಂಗೆ ಸೆಕ್ಯೂರಿಟಿ ಬೇರೆ ಕೇಳು. ಸಾರಿ ಮೇಡಮ್, ಅವ್ರು ಯಾವಾಗ ಎಲ್ಲಿಂದ ಬಂದ್ರು ಅಂತ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ತಾನೆ, ಹೋಗು, ನನ್ ಮುಖ ನೋಡ್ತಿದ್ಯಾ? ಒಂದ್ಸಾರಿ ಕಷ್ಟ ಎಲ್ಲ ಗೆದ್ದ ಮೇಲೆ ಇಷ್ಟೇನಾ ಅಂತ ಅನ್ಸುತ್ತೆ. ಆದ್ರೆ ಕಷ್ಟದಲ್ಲಿದ್ದಾಗ ಆತ್ಮವಿಶ್ವಾಸ ಬರಲ್ಲ. ನಮಗ್ ತೊಂದ್ರೆ ಆದ್ರೆ ಹೇಗೋ ಸಹಿಸ್ಕೋಬಹುದು ನಕ್ಷತ್ರ, ಆದ್ರೆ ನಮ್ಮವ್ರಿಗ್ ತೊಂದ್ರೆ ಆದಾಗ ಹಿಂಸೆ ಆಗುತ್ತೆ. ನಿನ್ನವರು ಬೇರೆ ಯಾರು ಅಲ್ಲ, ನಾವೇ. ನಾನು, ಅತ್ತೆ, ಅಕ್ಕ, ಮಾವಂದ್ರು, ನಾವೆಲ್ಲರೂ ನಿನ್ನವರೇ. ನಾವೆಲ್ಲ ನಿನ್ ಜೊತೆನೆ ಇದೀವಲ್ಲ, ನಾವೆಲ್ಲರೂ ಒಟ್ಟಿಗೆ ಎದುರಿಸೋಣ. ಬರೀ ನಮಗ್ ಮಾತ್ರ ಕಷ್ಟ ಬಂದಿಲ್ಲ ಕಣೋ, ನಿನ್ಗೂ ಕಷ್ಟ ಬಂದಿದೆ. ನಮ್ಗೋಸ್ಕರ ಮನ್ಸಲ್ಲ ಹಿಂಸೆ ಪಡ್ಕೋಬಾರ್ದು, ಅರ್ಥಾಯ್ತಾ? ನೀವೆಲ್ಲ ನನ್ ಜೊತೆ ಇದ್ದೀರಾ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ನಕ್ಷತ್ರ. ಆದ್ರೆ ನೀನೊಂದ್ ಮಾತು ಹೇಳಿದ್ಯಲ್ಲ, ಕೆಟ್ಟವ್ರಿಗೆ ಕೆಟ್ಟದ್ದೇ ಆಗುತ್ತೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ. ಒಂದ್ ಕ್ಷಣಕ್ಕೆ ನೀನ್ ಹೇಳೋದೆಲ್ಲ ನಿಜ ಆಗ್ಬಾರ್ದ ಅಂತ ಅನ್ನಿಸ್ತು. ನಿಜಾನೇ ಆಗುತ್ತೆ, ಆದ್ರೆ ಜೀವನ ಅನ್ನೋದು ಒಂದು ಹರಿತವಾದ ಚಾಕುವಿನ ತರ, ಕೊಯ್ದಿದ್ದು ತಕ್ಷಣಕ್ಕೆ ತಿಳಿಯೋದಿಲ್ಲ, ನಂತರ ಗೊತ್ತಾಗುತ್ತೆ. ಅದಕ್ಕೆ ಕರ್ಮ ಅನ್ನೋದು ವಾಪಸ್ ಬಂದು ಕೆನ್ನೆಗೆ ಹೊಡೆಯೋ ತನಕ ನಾವು ಕರ್ಮವನ್ನ ನಂಬಲ್ಲ. ಅದೇ ಸಮಯದ ಕರಾಮತ್ತು, ಅದೇ ಅವನ ಆಟ ಕೂಡ. ನ್ಯಾಯಕ್ಕೆ ಯಾವತ್ತೂ ಸಾವಿಲ್ಲ. ನ್ಯಾಯ ಯಾವತ್ತೂ ಸಾಯಲ್ಲ. ಶ್ವೇತಾ ಮಾಡಿರೋ ಕರ್ಮ ಅವಳು ಅನುಭವಿಸ್ತಾಳೆ. ಕರ್ಮದ ಫಲ ಈಗ್ಲೇ ಗೊತ್ತಾಗಲ್ಲ ಅಷ್ಟೇ, ಹಾಗಂತ ಅದ್ರಲ್ಲಿ ನಂಬಿಕೆ ಕಳ್ಕೋಬಾರ್ದು. ನೀನ್ ಹೇಳೋದು ಒಪ್ತೀನಿ ನಕ್ಷತ್ರ, ಆದ್ರೆ ಅವಳು ಅಮ್ಮಂಗೆ ಅಷ್ಟೆಲ್ಲ ಅವಮಾನ ಮಾಡಲ್ಲ, ನಮ್ ಕಣ್ಣೆದುರುಗಡೆ ಅವಮಾನ ಮಾಡಿದ್ಲು. ಮಕ್ಕಳಾಗ ನಾವೇನು ಮಾಡೋ ಸ್ಥಿತಿಲೇ ಇರ್ಲಿಲ್ಲ. ಅದನ್ನೆಲ್ಲ ನೆನ್ಸ್ಕೊಂಡಾಗ ಮನ್ಸಿಗೆ ಬೆಂಕಿ ಬಿದ್ದಾಗ ಆಗತ್ತೆ. ನನ್ಗೂ ಅಷ್ಟೇ ಸಂಕಟ ಆಗುತ್ತೆ ಭೂಪತಿ. ಅತ್ತೆನ ಮನೆಯಿಂದ ಹೊರಗಾಕದ್ಲಲ್ಲ ಅವಳು,
ಅಶ್ವೇತನ್ ಮಾತ್ರ ನನ್ ಸುಮ್ನೆ ಬಿಡಲ್ಲ. ಸಾಕಿರೋ ಕೈನೇ ಹಿಡಿದು ಹೊರಗಾಗ್ತಾಳಂದ್ರೆ ಎಷ್ಟು ದುರಹಂಕಾರ ಇರ್ಬೇಡ ಅವಳಿಗೆ. ದುಡ್ಡಿನ ಮದ ಎಷ್ಟು ತಲೆಗೇರಿರ್ಬೇಡ ಅವಳಿಗೆ. ಅವಳು ಮಾಡಿರೋ ಅನ್ಯಾಯ ಅವಮಾನ ಈ ಸಮೇತ ನನ್ ವಾಪಸ್ ಕೊಡೋ ತನಕ ನನಗ್ ಸಮಾಧಾನ ಇಲ್ಲ. ನಾನ್ ನಂಬಿರೋ ದೇವ್ರು ನಿಜಾನೇ ಆದ್ರೆ ಇದಾಗೋದಂತ ಸತ್ಯ. ದೇವ್ರನ್ನ ನಂಬದೆ ಬೇರೆ ದಾರಿ ಏನಿದೆ? ಕಣ್ಣು ಬಿಟ್ಟು ನೋಡಿದ್ರೆ ಅವನ ಆಟ ಏನು ಅಂತ ಕಣ್ಣಿಗೆ ಕಾಣಿಸುತ್ತೆ. ವಿಶ್ವಾಸ ಬೇಕು. ನಂಬಿಕೆಯಿಂದನೇ ಎಲ್ಲ ಒಳ್ಳೆ ಕೆಲಸ ನಡೆಯೋದು. ಏಕೆಂದರೆ ಎಲ್ಲದಕ್ಕೂ ಸೂತ್ರಧಾರ ಅವನೇ. ನಾವೆಲ್ಲ ಅವನು ಆಡಿಸಿದಂತೆ ಆಡುವಂತಹ ಬೊಂಬೆಗಳಷ್ಟೇ. ಅವನ ಆಟ ಏನು ಅಂತ ಬರೀ ಅವನಿಗೆ ಮಾತ್ರ ಗೊತ್ತು. ಹಾ.